ನಮಸ್ಕಾರ ನಾನು ನಿಮಗೆ ಇವತ್ತು ಲಿಬ್ರರಿ ಆಫೀಸ್ ಇಂಪ್ರೆಸ್ ಅಪ್ಲಿಕೇಶನ್ನಲ್ಲಿ ಸೇವ್ ಮತ್ತೆ ಸೇವ್ ಮಾಡಿರೋ ಒಂದು ಪಿ ಪಿ ಟಿನ ಓಪನ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಸೊ ಇದು ಸೇವ್ ಮತ್ತು ಓಪನ್ ತುಂಬ ತುಂಬ ಇಂಪಾರ್ಟೆಂಟ್ ಒಂದು ಪ್ರ ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋದಾಗಿರ್ಬೋದು ಅಥವಾ ರೈಟರಲ್ಲಿ ಡಾಕ್ಯುಮೆಂಟ್ ಮಾಡೋದಾಗಿರ್ಬೋದು ಅಥವಾ ನೆಕ್ಸ್ಟ್ ಕ್ಯಾಲ್ಸಿ ಅಂತ ಹೇಳ್ಕೊಡ್ತಾ ಇದ್ದೀವಿ ಒಂದು ಅಪ್ಲಿಕೇಶನ್ ಅಲ್ಲಿ ಕೂಡ ಸ್ಪ್ರೆಡ್ಶೀಟ್ ಬಗ್ಗೆ ಮಾತಾಡ್ತೀವಿ ಸೊ ಸ್ಪ್ರೆಡ್ಶೀಟ್ನ ಓಪನ್ ಅಥವಾ ಸೇವ್ ಆಗಿರ್ಬೋದು ಸೊ ನೀವು ಯಾವುದೇ ಅಪ್ಲಿಕೇಶನಲ್ಲಿ ಯಾವುದೇ ಸಾಫ್ಟ್ವೇರಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಮ ಒಂದು ಡಾಕ್ಯುಮೆಂಟ್ನ ಸೇವ್ ಮಾಡೋದು ಬಹಳ ಬಹಳ ಮುಖ್ಯ ಆಗಿರುತ್ತೆ ಸೊ ಹಾಗಾದರೆ ಇವತ್ತಿನ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡಲ್ಲ ಸೊ ಈಗ ನಾನು ನಿಮಗೆ ನನ್ನ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಒಂದು ಪ್ರೆಸೆಂಟೇಷನ್ನ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಏನೇನೆಲ್ಲ ಆಪ್ಷನ್ಸ್ ಇರಬೇಕು ಅಥವಾ ಏನೇನು ಆಪ್ಷನ್ಸ್ ಬೇಕು ಕ್ರಿಯೇಟ್ ಮಾಡೋದಕ್ಕೆ ಒಂದು ಪಿ ಪಿ ಟಿನ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಬಟ್ ನಾನು ಈ ಒಂದು ಸೇವ್ ಮತ್ತು ಓಪನನ್ನು ಆಪ್ ಒಂದು ಸೆಗ್ಮೆಂಟ್ನ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ಸೊ ನೀವು ಓಪನ್ ಮಾಡಿದ ತಕ್ಷಣ ಪಿ ಪಿ ಟಿನ ನಿಮಗೆ ಒಂದು ಬ್ಲ್ಯಾಂಕ್ ಓಪನ್ ಪ್ರ ಏನು ಪಿ ಪಿ ಟಿ ಅಥವಾ ಪ್ರೆಸೆಂಟೇಷನ್ ಓಪನ್ ಆಗುತ್ತೆ ಥರ ಸ್ಲೈಡ್ಸ್ ಮೂಲಕ ಸೊ ಅಲ್ಲಿ ನೀವು ನೋಡ್ತಾ ಇದ್ದೀರ ಇಲ್ಲಿ ಓಪನ್ ಮಾಡಿದ ತಕ್ಷಣ ಅನ್ಟೈಟಲ್ಡ್ ಅಂತ ಇದೆ ಅನ್ಟೈಟಲ್ಡ್ ಲಿಬ್ರೋ ಆಫೀಸ್ ಇಂಪ್ರೆಸ್ ಅಂತ ಇದೆ ಸೊ ಅನ್ಟೈಟಲ್ಡ್ ಅಂದರೆ ಇದು ಸೇವ್ ಆಗಿಲ್ಲ ಇದಕ್ಕೆ ನಾವು ಯಾವುದೇ ಟೈಟಲ್ ಕೊಟ್ಟಿಲ್ಲ ಅಂತ ಅರ್ಥ ಸೊ ನೀವು ಓಪನ್ ಮಾಡಿದ ತಕ್ಷಣ ನೀವು ಸೇವ್ ಮಾಡೋದು ಬಹಳ ಬಹಳ ಇಂಪಾರ್ಟೆಂಟ್ ಯಾಕಂತಂದರೆ ನೀವು ಸೇವ್ ಮಾಡಲ್ಲ ಅಂತ ಅನ್ಕೊಳ್ಳಿ ಸೇವ್ ಮಾಡ್ದೆ ನೀವು ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಮಧ್ಯದಲ್ಲಿ ಏನೋ ಪವರ್ ಆಫ್ ಆಗೋಗುತ್ತೆ ಅಥವಾ ಚಾರ್ಜ್ ಇಲ್ಲದೆ ನಮ್ಮ ಆಫ್ ಆಗೋಗುತ್ತೆ ಸೊ ಈ ಥರ ಆದಾಗ ಏನಾಗುತ್ತೆ ನಾವು ಸೇವೇ ಮಾಡಿರಲಿಲ್ಲ ಅಂತಂದರೆ ನಾವು ಇಷ್ಟು ಎಫರ್ಟ್ ಹಾಕಿ ಏನೇನು ಕೆಲಸ ಮಾಡಿರ್ತೀವಿ ಅದೆಲ್ಲ ವೇಸ್ಟ್ ಆಗೋಗುತ್ತೆ ಮತ್ತೆ ನಾವು ಆನ್ ಮಾಡಿದಾಗ ನಾವು ಏನು ಮಾಡಿರ್ತೀವೋ ಅದೆಲ್ಲ ಹೊಟ್ಟೋಗಿರುತ್ತೆ ಸೊ ಹಾಗಾಗಿ ನೀವು ಓಪನ್ ಮಾಡಿದ ತಕ್ಷಣನೇ ಸೇವ್ ಮಾಡೋದು ಬಹಳ ಮುಖ್ಯ ಸೊ ಓಪನ್ ಮಾಡಿದ ತಕ್ಷಣ ನೀವು ಸೇವ್ ಮಾಡೋದೆಲ್ಲಿ ಅಂದರೆ ನೀವು ಫೈಲ್ ಮೆನುಗೆ ಬಂದು ಇಲ್ಲಿ ಸೇವ್ ಆ್ಯಸ್ ಅಂತ ಕಾಣಿಸ್ತಾ ಇದೆ ನಿಮಗೆ ಸೊ ಸೇವ್ ಆ್ಯಸ್ ಅಂದರೆ ಏನು ಅಂದರೆ ನೀವು ಓಪನ್ ಮಾಡಿದ ತಕ್ಷಣ ಯಾವುದೇ ಒಂದು ಡಾಕ್ಯುಮೆಂಟ್ ಆಗಿರ್ಬೋದು ಸೊ ಈಗ ನಾನು ಇಂಪ್ರೆಸ್ ಹೇಳ್ಕೊಡ್ತಾ ಇದ್ದೀನಲ್ವಾ ಸೊ ಪಿ ಪಿ ಟಿ ಸೇವ್ ಮಾಡೋದು ಹೆಂಗಂದರೆ ನೀವು ಫೈಲಿಗೆ ಬಂದು ಸೇವ್ ಆ್ಯಸಿಗೆ ಬಂದು ಸೇವ್ ಆ್ಯಸ್ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ನ ಟೈಟಲ್ ಕೊಟ್ಟು ಅಂತಂದರೆ ಅದಕ್ಕೆ ಹೆಸರು ಕೊಟ್ಟು ಸೇವ್ ಮಾಡ್ಕೋಬೋದು ಸೊ ಈ ಸೇವ್ನ ನೀವು ಎಲ್ಲಿಗೆ ಬೇಕು ಅಂತ ನೀವೇ ಡಿಸೈಡ್ ಮಾಡ್ಬೋದು ಅದ್ರ ಪಾತ್ ಅಂತಂದರೆ ನೀವು ಎಲ್ಲಿ ಹೋಗಿ ನಿಮ್ಮ ಒಂದು ಡಾಕ್ಯುಮೆಂಟ್ ಅಥವಾ ಪಿ ಪಿ ಟಿ ಇರಬೇಕು ಅನ್ನೋದನ್ನು ನೀವೇ ಪಾತ್ನ ಸೆಲೆಕ್ಟ್ ಮಾಡ್ಬೋದು ಹೇಗೆ ಅಂದರೆ ಈಗ ಡಾಕ್ಯುಮೆಂಟ್ಸಲ್ಲಿ ಅದಿದೆ ಸೊ ನಾನು ಹಳೆ ಡಾಕ್ಯುಮೆಂಟ್ಸ್ ಯಾವ್ಯಾವುದು ಸೇವ್ ಮಾಡಿದ್ದೀನಿ ಅದೆಲ್ಲ ಇಲ್ಲಿ ಇಲ್ಲಿ ಬಂದಿದೆ ಸೊ ನಾನು ಅದನ್ನು ಡೆಸ್ಕ್ಟಾಪ್ ಮೇಲೆ ಹೋಗಿ ಇರಬೇಕು ಅಂತಂದರೆ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅದು ಡೆಸ್ಕ್ಟಾಪಲ್ಲಿ ಹೋಗಿರುತ್ತೆ ಅದೇ ಥರ ನಾನು ಬೇರೆ ಪಿಕ್ಚರ್ಸಲ್ಲೋ ವೀಡಿಯೋಸಲ್ಲೋ ಎಲ್ಲಿಗೆ ಬೇಕು ಅಂತ ನಾನೇ ಡಿಸೈಡ್ ಮಾಡ್ಕೋಬೋದು ಸೊ ನೀವು ಅದನ್ನು ಡೆಸ್ಟಾಪಲ್ಲಿ ಹಿಡ್ಕೋಬೇಕಾ ಆ ಡೆಸ್ಕ್ಟಾಪ್ ಅಂತ ಹೋಗಿ ಇಲ್ಲಿ ರೀನೇಮ್ ಅಲ್ಲಿ ನಾನು ಏನು ನಿಮ್ಮ ನಿಮ್ಮ ಒಂದು ಪಿ ಪಿ ಟಿಗೆ ಏನು ನೇಮ್ ಕೊಡಬೇಕು ಅಂತಿದ್ರೆ ಕೊಡ್ಬೋದು ಸೊ ನಾನು ಸೋಲಾರ್ ಸಿಸ್ಟಮ್ ಅಂತ ನಾನು ಪಿ ಪಿ ಟಿ ಕ್ರಿಯೇಟ್ ಮಾಡೋದರಿಂದ ಸೋಲಾರ್ ಸಿಸ್ಟಮ್ ಅಂತ ಕೊಡ್ತೀನಿ ನಿಮ್ಮ ಟಾಪಿಕ್ ಏನಿರುತ್ತೆ ಅಥವಾ ನೀವು ನಿಮ್ಮ ಹೆಸರಲ್ಲಿ ಸೇವ್ ಮಾಡ್ಕೊತೀರಾ ಬಿಕಾಸ್ ಏನು ಹೆಸರು ಕೊಟ್ಟಿರ್ತೀರ ಅನ್ನೋ ತುಂಬ ಇಂಪೋರ್ಟ್ ಇಂಪಾರ್ಟೆಂಟ್ ಯಾಕಂದರೆ ನೀವು ಅದನ್ನ ನಾಪಿಸ್ಕೊಂಡು ಓಪನ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಟಾಪಿಕ್ ಹೆಸರಲ್ಲೇ ನೀವು ಸೇವ್ ಮಾಡಿಕೊಂಡು ನಿಮಗೆ ಯಾವ ಒಂದು ಫೋಲ್ಡರ್ಗೆ ಬೇಕೋ ಅಲ್ಲಿ ಕೂಡ ನೀವು ಹಾಕೋಬೋದು ಸೊ ಈ ಫೋಲ್ಡರ್ ಕ್ರಿಯೇಟ್ ಮಾಡೋದು ಜೊತೆಗೆ ಫೋಲ್ಡರ್ ಒಳಗಡೆ ಹಾಕೋದನ್ನು ಹೇಳ್ಕೊಡ್ತಾ ಇದ್ದೀನಿ ಸೊ ಇವಾಗ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನೋಡೋಣ ಸೊ ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ನಿಮ್ಮ ಒಂದು ಹೋಮ್ ಸ್ಕ್ರೀನಿಗೆ ಅಥವಾ ಡೆಸ್ಕ್ಟಾಪ್ಗೆ ಬಂದು ರೈಟ್ ಕ್ಲಿಕ್ ಮಾಡಿ ಮೌಸಲ್ಲಿ ನ್ಯೂ ಫೋಲ್ಡರ್ ಅಂತ ಇದೆ ನ್ಯೂ ಫೋಲ್ಡರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಅದು ಫೋಲ್ಡರ್ ನೇಮ್ ಕೇಳ್ತಾ ಇದೆ ಸೊ ನೀವು ಇದು ಪಿ ಪಿ ಟಿ ಆಗಿರೋದ್ರಿಂದ ನೀವು ಪಿ ಪಿ ಟಿ ಅಂತ ಕ್ರಿಯೇಟ್ ಮಾಡಿಕೊಂಡು ಪಿ ಪಿ ಟಿ ಅಂತ ಹೆಸರು ಕೊಟ್ಬಿಟ್ಟು ಕ್ರಿಯೇಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿದ್ರಾ ಒಂದು ಫೋಲ್ಡರ್ ಬಂದು ನಮ್ಮ ಒಂದು ಹೋಮ್ ಸ್ಕ್ರೀನಲ್ಲಿ ಫೋಲ್ಡರ್ ಕ್ರಿಯೇಟ್ ಆಗಿದೆ ಸೊ ಈ ಫೋಲ್ಡರ್ ಒಳಗಡೆ ನನ್ನ ಒಂದು ಪ್ರೆಸೆಂಟೇಷನ ನಾನು ಕೂರಿಸ್ಬೇಕು ಸೊ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ ಇಲ್ಲಿ ನಾನು ಅನ್ಟೈಟಲ್ಡಲ್ಲಿ ಬಂದು ಸೇವ್ ಆ್ಯಸ್ ಅಂತ ಕೊಟ್ಟು ಅಲ್ಲಿ ನಾನು ಸೇವ್ ಆ್ಯಸಲ್ಲಿ ರೀನೇಮ್ ಮಾಡ್ತೀನಿ ಅದನ್ನು ಸೊ ಅದು ಬಂದು ನಾನು ಎಲ್ಲಿ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊತೀನಿ ಡೆಸ್ಕ್ಟಾಪ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪಲ್ಲಿ ನಾನು ಸೇವ್ ಆಗಿದೆ ಅಲ್ವಾ ಪಿ ಪಿ ಟಿ ಅಂತ ಫೋಲ್ಡರು ಸೊ ಪಿ ಪಿ ಟಿ ಅಂತ ಅಲ್ಲಿ ಕ್ಲಿಕ್ ಮಾಡಿ ಅದನ್ನು ಡಬಲ್ ಕ್ಲಿಕ್ ಮಾಡ್ತೀನಿ ಸೊ ಪಿ ಪಿ ಟಿ ಫೋಲ್ಡರ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಾನು ಸೇವ್ ಅಂತ ಕೊಡ್ತೀನಿ ಸೊ ನಾನು ಸೇವ್ ಅಂತ ಕೊಟ್ಟಿದ್ದ ತಕ್ಷಣ ನೀವು ಬಂದು ಇಲ್ಲಿ ವಾಪಸ್ ಡೆಸ್ಕ್ಟಾಪ್ ಮೇಲೆ ಪಿ ಪಿ ಟಿ ಅಂತ ಫೋಲ್ಡರ್ನು ಓಪನ್ ಮಾಡಿದರೆ ಡಬಲ್ ಕ್ಲಿಕ್ ಮಾಡಬೇಕು ಓಪನ್ ಮಾಡೋದಕ್ಕೆ ಸೊ ಡಬಲ್ ಕ್ಲಿಕ್ ಮಾಡಿದಾಗ ಫೋಲ್ಡರ್ ಓಪನ್ ಆಗುತ್ತೆ ಅದರೊಳಗಡೆ ನಮ್ಮ ಒಂದು ಸೋಲಾರ್ ಸಿಸ್ಟಮ್ ಅಂತ ಒಂದು ಪಿ ಪಿ ಟಿ ಹೋಗಿ ಅಲ್ಲಿ ಸೇವ್ ಆಗಿದೆ ಸೊ ಅರ್ಥ ಆಗಿದೆ ಅಲ್ಲ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳೋದು ಅದೇ ಥರ ನಮ್ಮ ಒಂದು ಪಿ ಪಿ ಟಿನ ಫೋಲ್ಡರ್ ಒಳಗಡೆ ಹೋಗಿ ಸೇವ್ ಮಾಡೋದು ಹೇಗೆ ಅಂತ ಗೊತ್ತಾಗಿದೆ ಸೊ ಈಗ ನೀವು ಅದನ್ನು ನೀವು ಡೆಸ್ಕ್ಟಾಪ್ ಬೇಕಂದರೆ ಸಿಂಪ್ಲಿ ಡೆಸ್ಕ್ಟಾಪ್ ಅಂತ ಕೊಟ್ಬಿಟ್ಟು ಅಲ್ಲಿ ಕೂಡ ಸೇವ್ ಮಾಡ್ಕೊಬೋದು ಇಲ್ಲ ಒಂದು ಫೋಲ್ಡರಲ್ಲಿ ಹಾಕ್ಕೊಂಡಿದ್ರೆ ನೀವು ಮುಂದೆ ಏನೇ ಪಿ ಪಿ ಟೀಸ್ ಕ್ರಿಯೇಟ್ ಮಾಡಿಕೊಂಡ್ರು ಆ ಒಂದು ಫೋಲ್ಡರ್ ಒಳಗಡೆ ನಿಮ್ಮ ಒಂದು ಪಿ ಪಿ ನೀವು ಸೇವ್ ಮಾಡ್ಕೊತಾ ಬರ್ಬೋದು ಸೊ ದಟ್ ಒಂದು ಕಡೆ ಸಿಗುತ್ತೆ ಆಮೇಲೆ ಡೆಸ್ಕ್ಟಾಪ್ ಒಂಥರ ಎಲ್ಲ ಬರೀ ಡಾಕ್ಯುಮೆಂಟ್ಸಲ್ಲೇ ತುಂಬ ಹೋಗಿಬಿಡುತ್ತೆ ಸೊ ಈ ಥರ ಫೋಲ್ಡರ್ ಮಾಡಿಕೊಂಡು ಅದರೊಳಗಡೆ ಹಾಕೋದ್ರಿಂದ ಏನಾಗುತ್ತೆ ನೀವು ಎಷ್ಟೇ ಡಾಕ್ಯುಮೆಂಟ್ಸ್ನ ಮಾಡ್ಕೊಂಡ್ರೂ ಅದು ಅದರೊಳಗಡೆ ಹೋಗಿ ಸೇವ್ ಆಗಿ ಒಂದು ಫೋಲ್ಡರ್ ನೀಟಾಗಿ ಕಾಣಿಸುತ್ತೆ ನಮ್ಮ ಡೆಸ್ಕ್ಟಾಪ್ ಅಂತ ನೀವು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಂಡು ಕೂಡ ಮಾಡ್ಬೋದು ಇಲ್ಲ ಡೆಸ್ಕ್ಟಾಪ್ ಒಳಗಡೆ ಬರೀ ನಿಮ್ಮ ಒಂದು ಡಾಕ್ಯುಮೆಂಟ್ ಅಥವಾ ಪಿ ಪಿ ಟಿ ಹಾಕಬೇಕಂದ್ರೆ ಸೇವ್ ಮಾಡಬೇಕಂದ್ರೆ ಅದು ಆ ಥರ ಕೂಡ ಮಾಡ್ಬೋದು ಓಕೆ ಸೊ ಇದು ಸೇವ್ ಬಗ್ಗೆ ಆಗಿತ್ತು ಸೊ ಈಗ ಸೇವ್ ಆದಮೇಲೆ ಅದನ್ನು ಓಪನ್ ಮಾಡೋದು ಹೇಗೆ ಅಂತ ಸೇವ್ ಮಾಡಿರೋದನ್ನು ಓಪನ್ ಮಾಡೋದು ಬಿಕಾಸ್ ನೀವು ಪದೇ ಪದೇ ಓಪನ್ ಸೊ ಇವತ್ತು ಅರ್ಧ ಕೆಲಸ ಮಾಡಿರ್ತೀರಾ ನೆಕ್ಸ್ಟ್ ಇನ್ನೊಂದು ದಿವಸ ಇನ್ನು ಬಂದು ಇನ್ನೊಂದು ಸ್ವಲ್ಪ ಅದರಲ್ಲಿ ವರ್ಕ್ ಮಾಡೋದಿರುತ್ತೆ ಸೊ ಏನು ಮಾಡ್ಬೋದು ಅಂದರೆ ನೀವು ಇಲ್ಲಿ ಪಿ ಪಿ ಟಿ ಫೋಲ್ಡರ್ ಒಳಗಡೆ ಬಂದು ಅಲ್ಲಿ ಡಬಲ್ ಕ್ಲಿಕ್ ಮಾಡಿದ್ರೆ ನೀವು ಅಲ್ಲೇ ಕೂಡ ನಿಮ್ಮ ಹಂಗೆ ಹಂಗೆ ಕೂಡ ನೀವು ಓಪನ್ ಮಾಡ್ಕೋಬೋದು ಅಥವಾ ಇನ್ನೊಂದು ಥರ ಯಾವ ಓಪನ್ ಮಾಡ್ಬೋದು ಅಂದರೆ ಸೊ ಡಬಲ್ ಕ್ಲಿಕ್ ಮಾಡಿದ್ದೀನಿ ನಾನು ಅದು ಓಪನ್ ಆಗ್ತಾ ಇದೆ ಟೈಮ್ ತೊಗೊಳುತ್ತೆ ಸ್ವಲ್ಪ ಓಪನ್ ಆಗುತ್ತೆ ಓಪನ್ ಆಗೋಕ್ಕೆ ಅದು ಸೊ ಆ ಥರ ಓಪನ್ ಕೂಡ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಪ್ರೆಸೆಂಟೇಷನ್ಗೆ ಕ್ಲಿಕ್ ಮಾಡಿಬಿಟ್ಟು ಅಂದರೆ ಈ ಲಿಬ್ರೇ ಆಫೀಸ್ ಇಂಪ್ರೆಸ್ ಅನ್ನೋ ಒಂದು ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ನೇ ಹೋಗಿ ಅದರೊಳಗಡೆ ಹೋಗ್ಬಿಟ್ಟು ನೀವು ಅಲ್ಲಿ ಫೈಲ್ ಓಪನ್ ಅಂತ ಕೊಟ್ಟರೆ ನೀವು ಸೇವ್ ಮಾಡಿರ್ತೀರಲ್ಲ ಸೋಲಾರ್ ಸಿಸ್ಟಮ್ ಅಂತ ಸೊ ಅದು ಅಲ್ಲಿ ಕೂಡ ನೀವು ಓಪನ್ ಮಾಡ್ಕೋಬಹುದು ಸೊ ಆ ಥರ ಆ ಥರನಾದ್ರು ಓಪನ್ ಮಾಡ್ಕೋಬೋದು ಇಲ್ಲ ನೀವು ಡೈರೆಕ್ಟಾಗಿ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡ್ಕೊಂಡಿದ್ರೆ ಅಥವಾ ಫೋಲ್ಡರಲ್ಲಿ ಸೇವ್ ಮಾಡ್ಕೊಂಡಿದ್ರೆ ಅದರೊಳಗಡೆ ಕೂಡ ಹೋಗಿ ನೀವು ಡಬಲ್ ಕ್ಲಿಕ್ ಮಾಡಿದ್ರೆ ಅದು ಪ್ರೆಸೆಂಟೇಷನ್ ಓಪನ್ ಆಗುತ್ತೆ ಸೊ ಇದು ಸೇವ್ ಮತ್ತು ಸೇವ್ ಓಪನ್ ಬಗ್ಗೆ ನಾನು ಇನ್ಫಾರ್ಮೇಶನ್ ಕೊಟ್ಟೆ ಜೊತೆಗೆ ನೀವು ಓಪನ್ ಸೇವ್ ಫಸ್ಟ್ ಓಪನ್ ಮಾಡ್ತೀರಾ ನಿಮ್ಮ ಒಂದು ಪಿ ಪಿ ಟಿನಲ್ಲಿ ಇಬ್ಬರು ಆಫೀಸ್ ಇಂಪ್ರೆಸ್ ಅಪ್ಲಿಕೇಶನಲ್ಲಿ ಆಮೇಲೆ ಸೇವ್ ಆಸ್ ಅಂತ ಕೊಡ್ತೀರಾ ನೇಮ್ ಕೊಟ್ಬಿಟ್ಟು ಸೇವ್ ಮಾಡ್ತೀರಾ ಅದಾದಮೇಲೆ ಮಧ್ಯ ಮಧ್ಯದಲ್ಲಿ ನೀವು ಅಂತಂದರೆ ಒಂದೊಂದು ಸ್ಲೈಡ್ ಹಾಕ್ತಾ ಹಾಕ್ತಾ ನೀವು ಮಧ್ಯ ಕಂಟ್ರೋಲ್ ಎಸ್ ಅಂದ್ರೆ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಎಸ್ ಶಾರ್ಟ್ ಕಟ್ ಆದ್ರೂ ಮಾಡಿ ಇಲ್ಲ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲಿ ಬಂದು ಇಲ್ಲಿ ಸೇವ್ ಅಂತ ಇಲ್ಲಿ ಕ್ಲಿಕ್ ಆದ್ರೂ ಮಾಡಿ ಸೊ ಮಧ್ಯ ಮಧ್ಯದಲ್ಲಿ ಸೇವ್ ಮಾಡ್ತಾ ಇದ್ರಿಂದ ಏನಾಗುತ್ತೆ ನಾವು ಮಾಡ್ತಾ ಮಾಡ್ತಾ ಪ್ರೆಸೆಂಟೇಷನ್ ಸ್ಲೈಡ್ಸ್ ಹಾಕ್ತಾ ಹಾಕ್ತಾ ಅದು ಸೇವ್ ಆಗ್ತಾ ಬರ್ತಾ ಇರುತ್ತೆ ಆವಾಗ್ಲೇ ಹೇಳ್ದಂಗೆ ಮಿಸ್ ಆಗಿ ಏನಾದ್ರು ಹೊಟ್ಟೋಗ್ಬಿಟ್ರೆ ನೀವು ಸೇವ್ ಸೇವ್ ಮಾಡಿರ್ತೀರಾ ಅಂದರೆ ನಿಮ್ಮ ಒಂದು ಡಾಕ್ಯುಮೆಂಟ್ನ ಬಟ್ ಮಧ್ಯದಲ್ಲಿ ಹೊಟ್ಟೋಯಿತು ಅಂತಂದರೆ ನೀವು ಲಾಸ್ಟ್ ಸೇವ್ ಎಲ್ಲಿ ತನಕ ಮಾಡಿರ್ತೀರೋ ಅಷ್ಟು ಮಾತ್ರ ಇರುತ್ತೆ ಮಿಸ್ಸಾಗಿ ಪವರ್ ಆಫ್ ಆಗೋಯಿತು ಅಂದರೆ ಹಾಗಾಗಿ ಮದ್ ಮಧ್ಯದಲ್ಲಿ ಕೂಡ ನೀವು ಎಸ್ ಕಂಟ್ರೋಲ್ ಎಸ್ ಅಥವಾ ಇಲ್ಲಿ ಟೂಲ್ ಬಾರಲ್ಲಿ ಬಂದು ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಸೇವ್ ಅಂತ ಕೊಡ್ತಾ ಇದ್ರೆ ನೀವು ಮಧ್ಯದಲ್ಲಿ ಅಕಸ್ಮಾತ್ ಪವರ್ ಹೋಯ್ತು ಅಂತಂದ್ರೂ ನಿಮ್ಮ ಒಂದು ಡಾಕ್ಯುಮೆಂಟ್ ಏನೂ ಆಗಿರಲ್ಲ ನೀವು ಮತ್ತೆ ಆನ್ ಮಾಡಿ ಓಪನ್ ಮಾಡಿದ್ರೆ ಡಾಕ್ಯುಮೆಂಟ್ ನೀವು ಎಲ್ಲಿ ತನಕ ಮಾಡಿರ್ತಿರೋ ಅಷ್ಟು ತನಕನೂ ಸೇವ್ ಆಗಿರುತ್ತೆ ಸೊ ಇವತ್ತೊಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ತುಂಬಾ ಇಂಪಾರ್ಟೆಂಟ್ ಇದು ಸೇವ್ ಮತ್ತೆ ಓಪನ್ ಮಾಡೋದು ಸೊ ಸೇವ್ ದಯವಿಟ್ಟು ನೀವು ಪ್ರೆಸೆಂಟೇಶನ್ ಕ್ರಿಯೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಸೇವ್ ಮಾಡಿಬಿಡಿ ಸೊ ಇವತ್ತಿನ ಕಾನ್ಸೆಪ್ಟ್ ಸೇವ್ ಹಾಗೇ ಓಪನ್ ಮಾಡೋದು ಹೇಗೆ ಒಂದು ಪಿ ಪಿ ಟಿನ ಅಂತ ಅರ್ಥ ಆಗಿದೆ ಟು ಒಂದು ಫೋಲ್ಡರಲ್ಲಿ ಹಾಕಿ ಏನಾದರೂ ಸೇವ್ ಮಾಡೋದು ಹೇಗೆ ಫೋಲ್ಡರ್ ಕ್ರಿಯೇಟ್ ಮಾಡೋದು ಹೇಗೆ ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಹೆಲ್ಪ್ ಅನ್ನೋ ಒಂದು ಆಪ್ಷನ್ ಏನು ಹೇಗಿರುತ್ತೆ ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ ಹಿಂಗೆ ಯೂಸ್ ಮಾಡೋದು ಹೆಲ್ಪ್ ಆಪ್ಷನ್ ಅಂತ ಅದೇ ಥರ ನಿಮಗೆ ಏನೇ ಡೌಟ್ಸ್ ಇದ್ದರೂ ದಯವಿಟ್ಟು ನಮ್ಮ ಕಮೆಂಟ್ಸ್ ಸೆಕ್ಷನಲ್ಲಿ ಹಾಕಿ ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಮೇಲ್ ಐ ಡಿ ಕೂಡ ಇದೆ ಫೀಡ್ಬ್ಯಾಕ್ ಕೂಡ ನೀವು ಅಲ್ಲಿ ನಮಗೆ ಶೇರ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ